ಕೋಲಾರದ ತಿಪ್ಪೇನಹಳ್ಳಿ ಗ್ರಾಮದಲ್ಲಿ ಜೆಡಿಎಸ್ ಸಮಾವೇಶ ಆಯಿತು. ಜೆಡಿಎಸ್ ಕಾರ್ಯಕರ್ತರಿಗೆ 1800 ಕೆಜಿ ಚಿಕನ್ ಬಿರಿಯಾನಿಯನ್ನು ರೆಡಿ ಮಾಡಿಸ್ತಾರೆ. ಸಾವಿರಾರು ಕಾರ್ಯಕರ್ತರಿಗೆ ಬಿರಿಯಾನಿ ಹಂಚಿಕೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಬಿರಿಯಾನಿಗೋಸ್ಕರ ಮಂದಿ ಮುಗಿಬೀಳುವಂತಹ ಚಿತ್ರಣ ಕಂಡು ಬಂತು. ಎಲೆಕ್ಷನ್ ಹತ್ರ ಬರ್ತಿರೋ ಹಾಗೆ ನೀತಿ ಸಂಹಿತೆ ಜಾರಿಯಾಗುವವರೆಗೆ ಅಲ್ಲಿಯಿಂದ ಹೊರಗೆ ಸಾಕಷ್ಟು ರೀತಿಯಾದಂತಹ ಈ ತರದ ಸಮಾವೇಶಗಳಲ್ಲಿ ಊಟ ಭರ್ಜರಿ ಊಟದ ವ್ಯವಸ್ಥೆಯನ್ನು ಮಾಡಿಸೋದು ಜನರಿಗೆ ತೃಪ್ತಿ ಪಡಿಸುವಂತಹ ಕೆಲಸಗಳಾಗ್ತಾ ಇರುತ್ತೆ. ಅದು ಯಾವುದೇ ಪಕ್ಷ ಇರಲಿ. ಸೊ ಇವತ್ತು ಜೆಡಿಎಸ್ ಪಕ್ಷದ ಕಡೆಯಿಂದ ಮಾಡಲಾಗಿತ್ತು. ಕೋಲಾರದ ತಿಪ್ಪೇನಹಳ್ಳಿ ಗ್ರಾಮದಲ್ಲಿ ಜೆಡಿಎಸ್ ಸಮಾವೇಶವನ್ನು ಹಮ್ಮಿಕೊಂಡಿದ್ರು. ಸೊ ಇದು ಬಿರಿಯಾನಿಗೋಸ್ಕರ ಜನ ನೂಕು ನುಗ್ಗಲಾದಂತಹ ಪರಿಸ್ಥಿತಿ.